ಫ್ರೆಂಡ್ಸ್, ಇವೇ ಕಿಲಾ ಇತಿಹಾಸಗಳು. ಬರೀ ಇದ್ರ ಬಗ್ಗೆ ಇವತ್ತು ಸಂಪೂರ್ಣ ತಿಳಿದುಕೊಳ್ಳೋಣ. ಯಾವ ಥರ ಹೋಗ್ತಿಲ್ಲ ನೋಡಿ, ನೀ ಕೂಡ ಕಿಲಾರ ತಳಿಗಳ ಜನಗಳು ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಹಾವೇರಿಯಲ್ಲಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ, ಕೃಷ್ಣಮುಗ ಧಾಮ ಮತ್ತು ಬಂಕಾಪುರ ನವಿಲ್ ಧಾಮ ಎಲ್ರಿಗೂ ಪರಿಚಯವಿರೋ ಪ್ಲೇಸೇ. ಬಟ್ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಕಿಲಾರಿ ತಳಿ ಗೋ ಸಂವರ್ಧನಾ ಕೇಂದ್ರ ಅಂತ ಒಂದಿದೆ, ಅದು ಬಂಕಾಪುರ ನವಿಲ್ ಧಾಮದಲ್ಲಿದೆ. ಸೊ ಬನ್ನಿ ಫ್ರೆಂಡ್ಸ್, ಅದು ಯಾವ ರೀತಿ ಇದೆ, ಸೊ ಅಲ್ಲಿ ಕಿಲಾರಿ ತಳಿ ಯಾವ ರೀತಿಯಾಗಿ ಗೋಗಳನ್ನು ಮೇಂಟೆನೆನ್ಸ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ನೀವು ಬಂಕಾಪುರ ನವಿಲ್ ಧಾಮ ಒಳಗಡೆ ಬಂದಮೇಲೆ ನಿಮಗೆ ಎಡಗಡೆ ಒಂದು ಬ್ಲೂ ಕಲರ್ ಶೆಡ್ ಕಾಣುತ್ತೆ, ಆ ಶೆಡ್ಡೇ ಕಿಲಾರಿ ತಳಿಯ ಗೋ ಸಂವರ್ಧನಾ ಕೇಂದ್ರದ ಶೆಡ್ಡು. ಅದ್ರ ಪಕ್ಕದಲ್ಲೇ ಮೂರ್ನಾಲ್ಕು ಶೆಡ್ಗಳಿವೆ. ಸೊ ನಿಮ್ಗೆ ಎದುರಿಗೆ ಕಾಣ್ತಿದ್ದೆಲ್ಲ ಇದರಲ್ಲೇ ಮೊದಲನೇ ಶೆಡ್ಡು. ಸೊ ಇದೆಲ್ಲ ಜಾನುಗಳು ನೀರು ಕುಡಿಯೋಕ್ಕಂತ ಮಾಡಿರೋಂಥ ತೊಟ್ಟೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ದನಕರುಗಳು ನೀರು ಕುಡಿಯೋಕ್ಕಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಕರುಗಳ ಶೆಡ್ ಇದೆ, ಜಾನುವಾರುಗಳ ಶೆಡ್ ಇದೆ, ಗರ್ಭಧರಿಸಿದ ಹಸುಗಳ ಶೆಡ್. ಸೊ ಎಲ್ಲ ಶೆಡ್ಗಳೆಲ್ಲ ಆ ಕಡೆ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಇದು ಜಾನುವಾರು ಕಿಲಾರಿ ತಳಿಯ ಏನು ಎತ್ತುಗಳು ಅಂತೀವಲ್ಲ, ಅದ್ರ ಶೆಡ್ಡಲ್ಲಿದ್ದೀವಿ, ನೋಡ್ತಿರ್ಬೋದು ನೀವು. ಇವೇ ಕಿಲಾರಿ ತಳಿಯ ಎತ್ತುಗಳು. ಸೊ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ತಳಿಗಳಲ್ಲಿ ಕಿಲಾರಿ ತಳಿನೂ ಒಂದು. ಇದು ಒಂದು ಶೆಡ್ಡು, ಹಾಗೆ ಇದರಲ್ಲಿ ತುಂಬ ಶೆಡ್ಗಳಿವೆ, ಜಾನುವಾರುಗಳ ಶೆಡ್ಡು, ಆಮೇಲೆ ಕರುಗಳ ಶೆಡ್ಡು, ಗರ್ಭಧರಿಸಿದ ಹಸುಗಳ ಸಾಕಣೆಗೆ ಸಪ್ರೇಟ್ ಒಂದು ಶೆಡ್ ಇದೆ. ಸೊ ಮರಿಗಳಿಗೆ ಸಪ್ರೇಟ್ ಶೆಡ್ಗಳು ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ ಮರಿಗಳು ಯಾವ ಥರ ಇದಾವೆ ಅಂತ. ಇದು ಉತ್ತರ ಕರ್ನಾಟಕದ ಏನು ಎತ್ತುಗಳಿದಾವಲ್ಲ, ಪ್ರಸಿದ್ಧ ತಳಿಗಳಲ್ಲಿ ಇದು ಒಂದು ಕಿಲಾರಿ ತಳಿನೂ ಒಂದು, ನೋಡಲು ತುಂಬ ದೊಡ್ಡದಾಗಿರ್ತವೆ ಇವು ಮರಿಗಳು. ಸೊ ಮರಿಗಳಿಗಾಗಿ ಪ್ರತ್ಯೇಕ ಶೆಡ್ ಮಾಡಿದ್ದಾರೆ. ಶೆಡ್ಡು ಜಾನುವಾರು ಈಗ ಅಡವಿ ಹೋಗಿದ್ದಾವೆ ಮೇಯಕ್ಕೆ. ಸೊ ಹೋದಾಗೆ ಇಷ್ಟ ಇತ್ತು, ನೀಟಾಗಿ ಕ್ಲೀನಾಗಿ ತುಂಬ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಇಲ್ಲಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಮತ್ತೆ ಮಧ್ಯಾಹ್ನ ಟೈಮಿಗೆ ಬರ್ತವೆ, ಮತ್ತೆ ಅವನು ಇಲ್ಲಿ ಕಟ್ತಾರೆ, ಮತ್ತೆ ಸಾಯಂಕಾಲ ಒಂದು ಟೈಮ್ ಬಿಡ್ತಾರೆ. ಸೊ ಬೆಳಗ್ಗೆ 7ವರೆಗೆ ಇಲ್ಲಿಂದ ಹೋಗ್ತಾರೆ, ಅಡವಿ ಬಿಡ್ತಾರೆ, ಮತ್ತೆ ಮಧ್ಯಾಹ್ನ ಬರ್ತಾವಂತೆ, ಘಾಟಿಗೆ ಹೋಗ್ತಿದ್ದಾರೆ. ಇವರು ಹೆಚ್ಚು ಜಾಸ್ತಿ ಹೊರಬಿಡಲ್ಲ ರೀ, ಇವನು ಇದು ಹೊರಬಿಡಲ್ಲ ಜಾಸ್ತಿ. ಹ್ಞೂ, ಎತ್ತು 4 ಅದಾವೇನು ರೀ ದೊಡ್ಡವು? ಕಿಲಾರಿ ಕೊಂಬುಗಳು ಹೆಂಗಿದಾವೆ, ಎತ್ತದು ಆನೆ ಆನೆ ದಂತ ತರ ಆಗಿದಾವೆ. ಎಷ್ಟು ಉದ್ದ ಇದಾವೆ, ಸೇಮ್ ಆನೆ ದಂತ ತರನೇ ಕಾಣ್ತಿಲ್ವಾ ಕಿಲಾರಿ ತಳಿಯ ಕೊಂಬುಗಳು? ಕರುಗಳಿಗೋಸ್ಕರ ಒಂದು ಸಪ್ರೇಟ್ ಶೆಡ್ ಮಾಡಿದ್ದಾರೆ, ಬನ್ನಿ ನೋಡೋಣ ಕರುಗಳ ಶೆಡ್ ಯಾವ ಥರ ಇದೆ ಅಂತ. ಓ, ಇದೆ ನೋಡಿ ಕರುಗಳಿದ್ದಾವೆ. ಸೊ ಇನ್ನೂ ಸಣ್ಣ ಸಣ್ಣ ಕರುಗಳು ಕ್ಲೀನ್ ಮಾಡ್ತಾರೆ ಇವರೆಲ್ಲ ನೀಟಾಗಿ, ಸ್ವಚ್ಛತೆ ಬಗ್ಗೆ ಸ್ವಲ್ಪ ಜಾಸ್ತಿನೇ ಗಮನ ಕೊಡ್ತಾರೆ.
ಸೊ ಕರುಗಳು ಯಾವುದೇ ರೀತಿ ರೋಗವನ್ನು ಹಂಚು ಮಾಡಿಬಿಟ್ಟರೆ ಪೂರ ಸ್ವಚ್ಛತೆ ಬಗ್ಗೆ ಜಾಸ್ತಿನೇ ಜಾಸ್ತಿನೇ ಗಮನ ಕೊಡ್ತಾರೆ. ನೋಡ್ತಿರ್ಬೋದು ಕರುಗಳ ಮನೆಯ ಯಾವ ರೀತಿ ಅವರು ಕ್ಲೀನ್ ಮಾಡ್ತಿದ್ದಾರೆ ಅಂತ. ಸೊ ಕರುಗಳು ಅಂದರೆ ಸಣ್ಣ ಕರುಗಳು ಇರ್ತಾವಲ್ಲ, ಸ್ವಚ್ಛತೆ ಬಗ್ಗೆ ತುಂಬ ಗಮನ ಕೊಡಬೇಕು. ಸೊ ಒಳ್ಳೆ ರೀತಿಯಾಗಿ ಇವರು ಇದರ ಗಮನ ಕೊಡ್ತಿದ್ದಾರೆ ಸ್ವಚ್ಛತೆ ಬಗ್ಗೆ. ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ. ಸೊ ಇವೆಲ್ಲ ಒಂದು ತಿಂಗಳಿನ ಕರುಗಳು, ಒಂದು ತಿಂಗಳಿನ ಕರುಗಳು ಹೇಗಿದೆ ನೋಡಿ. ಒಂದು ತಿಂಗಳ ಈ ಶೆಡ್ಡಲ್ಲಿ ಇರ್ತವೆ, ಹಾಗೆ ಎರಡು ತಿಂಗಳ ಆದಮೇಲೆ ಸೊ ಇನ್ನೊಂದು ದೊಡ್ಡ ಶೆಡ್ ಇದೆ ಕರುಗಳ ಶೆಡ್ಡು. ಸೊ ಇಲ್ಲಿ ತಂದುಬಿಡ್ತಾರೆ ಇವೆಲ್ಲ ಎರಡು ಮತ್ತು ಮೂರು ತಿಂಗಳಿನ ಕರುಗಳು ಕಿಲ್ಲಾರಿ ತಳಿಯ. ನೋಡ್ತಿರ್ಬೋದು ಇಲ್ಲಿ ಒಂದು 20ಕ್ಕೂ ಹೆಚ್ಚು ಮರಿಗಳಿದ್ದಾವೆ. ಮರಿಗಳ ಸೇರಿದ ದಾಣಿ ಕೂಡ ಕೂತಿದ್ದಾರೆ. ಘಾಟೆನಾ? ಓಕೆ ಘಾಟೆ. ಈಗ ನಾವು ಒಳಗೆ ಬಂದರೆ ಇದು ಮಾಡ್ಬಿಡ್ತಾವಲ್ಲ. ಬರ್ರಿ ನಾ ಆಡ್ತೇನೆ ಬರ್ರಿ. ಒಂದೊಂದು ಏನಂದ್ರೆ ಈ ಮರಿ 25-30 ರೂಪಾಯಿ ಬೆಲೆ ಬಾಳ್ತಾವಲ್ಲ. ಒಂದೊಂದು ಮರಿ ಏನಿಲ್ಲ ಒಂದು 25-30 ರೂಪಾಯಿ ಬೆಲೆ ಬಾಳ್ತಾವಲ್ಲ. ನೋಡ್ತಿರ್ಬೋದು ಯಾವ ರೀತಿ ಅವ್ರು ಇದಾಗಿದ್ದಾರೆ. ತಡಿ ತಡಿ, ವೇಟ್ ಮಾಡಿರಿ ವೇಟ್ ಮಾಡಿ. ಫಸ್ಟ್ ಬಂದು ಸರ್ ಇವು ಘಾಟಿಗೋಸ್ಕರ ವೇಟ್ ಮಾಡ್ತಿದ್ದಾವೆ. ಬುಟ್ಟಿಗೆ ಬಾಯಿ ಹಾಕ್ತಿದ್ದಾವೆ. ಕಿಲಾರಿ ಕಮ್ತಕ್ಕೆ ಜಾಸ್ತಿ ಯೂಸ್ ಮಾಡ್ತಾರಲ್ರಿ ಹೋರಿ ಇವನು. ನೋಡ್ತಿರ್ಬೋದು ಮರಿಗಳ ಶೆಡ್ ಇದು. ಈಗ ಹಿಂದೆ ಕ್ಯೂ ಹಾಕಿದ್ರೆ ಬ್ಯಾಚ್ ನಂಬರ್ ಏನ್ರಿ ಏನು? ಅದಕ್ಕೇನು ಡೀಟೇಲ್ಸ್ ಇರುತ್ತೆ ಅದು ಯಾವ ಹೋಗಿ ಡೇಟ್ ಇರುತ್ತೆ ನಿಮ್ಮ ಕರ ಅನ್ನೋದು. ಓಕೆ ಅದು ಒಳಗಡೆ ಹಾಕಿರ್ತೀರಿ ಈ ಕರದ ಕಲರ್ ಒನ್ ಟೈಪ್ ಡಿಫ್ರೆಂಟ್ ಅಲ್ಲ, ಫುಲ್ ಬೆಳ್ಳ ವೈಟ್ ಇಲ್ಲ ಮಿಕ್ಸ್ ಇರಲ್ಲ ರೀ ಕಲರ್ ಫುಲ್ ವೈಟ್ ಇರ್ತಾವಲ್ಲ ಕಿಲಾರಿ ತಲೆ ಫುಲ್ ವೈಟ್ ಅಲ್ಲ. ಈಗ ಮೇವ್ ಹೆಂಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಹೆಂಗೆ ಈಗ ಹಾಕ್ ಈಗ ಹಾಕ್ಬೇಕ? ಯಾವ ರೀತಿ ಜಾನುವಾರುಗಳು ಅಡವಿಯಲ್ಲಿ ಮೇಯ್ತಿರೋದು, ಇದು ಬಂದುಬಿಟ್ಟು 3 ತಿಂಗಳದ್ದು ಮರೆ ಇದು. ಸೊ ಈ ರೀತಿಯಾಗಿ ಅಡವಿಯಲ್ಲೆಲ್ಲ ಮೇಯ್ದು ಇವಾಗ ನೀರು ಕುಡಿಯೋಕೆ ಹೋಗ್ತಿದ್ದಾವೆ. ಸೊ ಇವಾಗ ಇವು ಕಿಲಾ ತಳಿ ನೀರು ಕುಡಿಯೋಕ್ಕೆ ಮತ್ತೆ ಹೋಗ್ತಿದ್ದಾವೆ ಜಾನುವಾರು ಕಟ್ಟೆ ಕಡೆ. ಸೊ ಡೈಲಿ ಮಧ್ಯಾಹ್ನ 11 ಗಂಟೆಗೆ ನೀರು ಕುಡಿದು ಮತ್ತೆ ಅವು ಶೆಡ್ಡಲ್ಲಿ ಹೋಗ್ತವೆ, ಮತ್ತೆ ಸಾಯಂಕಾಲ 4 ಗಂಟೆಗೆ ಅವ್ನಿಗೆ ಕಟ್ತಾರೆ. ಫ್ರೆಂಡ್ಸ್ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಹೋಗ್ತಾ ಇದ್ದಾವೆ ಧೂಳ ನೋಡಿ, ಯಾವ ರೀತಿ ಯಾವ ರೀತಿ ಧೂಳ ಆಗಿದೆ. ಬಾ 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 ಅಯ್ಯೋ ಅಯ್ಯೋ ತುಂಬ ಚೆನ್ನಾಗಿ.
फ्रेंड्स मुझे नोड़ीब यहाँ ओडोगता नोड़ी तोटी नोड़ मेले जन रीत कुछ बंत सो अड़वेल मेद बंद कुड़े सो अद तोटे मेरल अल्लेगे शेड मध्य एर गंटे होगी कुणीता हम खरा खराल खरा बंत मेल बंद नहीं कुछ भारी ओडोड बंद अदा बीज इन आर तिंगलबू सो जानवरी बेद गिणी हुल अंतुअली गिणी हुल अंतर आड़ भाषे गिणी हुल बेसर इवे जानवर हसे मेव सो इला सतम गिणी हुल बेस चेना बेसर इवर सो बेगे ऐन दौड कर मे के बंद सो आ शडे मरी बिड़ता है इवेल कर सो ताई कड़े हे हा नो मैंने यहाँ ताई कड़े हे अंत इवेल तिंगल कर नोड़ यहाँ हो नो 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 जंप माता बा 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 दौड़ शेड कड़े हे किले तलिया हसुगल शेड दौड़ शेड आक्चुअली इवेल इवग अड़वीं बंद रेस्ट माता नो रीति रेस्ट माता कि मरी हाँ बीता इवेल मरी सो इवेल का बंद सो इव ताई कड़े इवेल किलारी तलिया फस्ट किलारी तलिगल इत बंदू मरी शेड मिशीन कटमें सोपन इवर रीत सण सण कटमी मरी हसुग को हसुगे नोड़ब हसुग यहाँ रीत क्ली प्रतिनिधि प्रतियो हसुगू स्नानी स्वच्छते फ्रेंड्स करगुले हाला कुड़ मेले मत करगुल शेडे बिड़ता नोड़ती बोलो नो यहाँ हाँ
ಗೊಂಜಾಳ ಸೊಪ್ಪಿದು ಇವೆಲ್ಲ ಇವೆಲ್ಲ ಮರಿಗಳು ಎರಡು ತಿಂಗಳದ ಎಲ್ಲ ಮರಿ ಎರಡು ತಿಂಗಳ ಮರಿಗಳು ಇವೆಲ್ಲ ಅವೆ ಇವೆ ಎರಡು ತಿಂಗಳ ಮರಿಗಳು ಅವೆ ಅವೆ ಹಸುಗಳೆಲ್ಲ ರಾತ್ರಿಯೆಲ್ಲ ಇಲ್ಲೇ ಇರ್ತವೆ ಮತ್ತು ಬೆಳಗ್ಗೆ ಏಳುವರೆಗೆ ಇವನ್ನ ಅಡವಿಗಳಿಗೆ ಕಳಿಸ್ತಾರೆ ಸೊ ರಾತ್ರಿಯೆಲ್ಲ ಇಲ್ಲೇ ಇರ್ತವೆ ಸೊ ಮರಿಗಳೆಲ್ಲ ಈಗ ಹಾಲು ಕುಡಿದು ಮತ್ತು ಏನು ಆ ಕಡೆ ಇತ್ತಲ್ಲ ಸಣ್ಣ ಮರಿಗಳ ಶೆಡ್ಡು ಅವನ್ನ ಅಲ್ಲಿಗೆ ಕಳಿಸ್ತಾರೆ ಸೊ ಇದು ಹುಲ್ಲನ್ನು ಕಟ್ ಮಾಡೋ ಮಿಷಿನ್ನು ಸೊ ಇದು ದೊಡ್ಡ ಹುಲ್ಲು ಕಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದಾರೆ ಸೊ ಈ ಥರ ಹುಲ್ಲು ಕಟ್ ಮಾಡೋಕ್ಕೆ ಮಿಷಿನ್ ಇಟ್ಕೊಂಡಿದ್ದಾರೆ ಇವರು ಈ ಥರ ಗಿಣಿ ಸೊಪ್ಪೇನೋ ಅಂತಾರಲ್ಲ ಈ ಥರ ಕಟ್ ಮಾಡಿ ಹಾಕ್ತಾರೆ ಅದಕ್ಕೆ ಸೊ ಏನು ಮರಿಗಳನ್ನು ಹಸು ಜೊತೆ ಬಿಟ್ಟಮೇಲೆ ಆವಾಗಿಂದ ಅವಾಗೇ ಇಲ್ಲ ಕ್ಲೀನಿಂಗ್ ಸಹಿತ ಮಾಡಿಬಿಡ್ತಾರೆ ನೋಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಈಗ ಮತ್ತೆ ಇದನ್ನು ತೊಳಿತಾರೆ ಸೊ ಎಲ್ಲ ಕಸ ಗುಡಿಸಿ ನೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈಗ ಇದನ್ನು ತೊಳಿತಾರೆ ಸೊ ಇವರು ಜಾಸ್ತಿ ಸ್ವಚ್ಛತೆಗೆ ಜಾಸ್ತಿ ಗಮನ ಕೊಡ್ತಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಆವಾಗಿಂದ ಅವಾಗೇ ಕ್ಲೀನಿಂಗ್ ಮಾಡ್ಕೊಂತ ಚೆನ್ನಾಗಿ ಕ್ಲೀನ್ ಇಟ್ಟಿದ್ದಾರೆ ಸೊ ನೀವು ಫ್ರೀ ಇದ್ದರೆ ಏನು ದೂರ ಇಲ್ಲ ಬಂಕಾಪುರದಲ್ಲಿದೆ ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತೀರಿ ಅಲ್ಲಿ ದೇವಸ್ಥಾನ ಇದೆ ಹಾಗೆ ನವಿಲ್ ಧಾಮ ಇದೆ ಸೊ ಈ ಕಿಲಾಕ್ತಿ ಹಸುಗಳು ಸಹಿತ ನೀವು ನೋಡ್ಬೋದು ಮರೆ ದೊಡ್ಡವು ಎತ್ತು ಎಲ್ಲ ಕಾಣ್ತವೆ ನಿಮಗಿಲ್ಲಿ ಸೊ ಒನ್ ಡೇ ಟ್ರಿಪ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಜೊತೆ ಸೊ ಇದೇ ಬಂದುಬಿಟ್ಟು ಎಲ್ಲ ಶೆಡ್ಗಳು ಜಾನುವಾರು ಶೆಡ್ಡು ಕರುಗಳ ಶೆಡ್ಡು ಗರ್ಭದೇಶ ಹಸುಗಳದ್ದು ಒಂದು ಶೆಡ್ ಇದೆ ಸೊ ಅದು ಬಂದುಬಿಟ್ಟು ಲಾಸ್ಟ್ ಬಂದುಬಿಟ್ಟು ದೊಡ್ಡ ಹಸುವಿನ ಶೆಡ್ಡು